ಆತ್ಮೀರೇ ನಮಸ್ಕಾರ. ನನ್ನ ಮಾತು ಹೇಗಿತ್ತು ಅಂತ ಇಲ್ಲಿ ಕೆಲವ್ರನ್ನ ಕೇಳಿದೆ. ಅವ್ರೇನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಅವ್ರು ಹೇಳಿದ್ದು ಇಷ್ಟ ಆದರೆ ನಮ್ಮ ಕೋರ್ಸಿಗೆ ಬನ್ನಿರಿ, ಇಲ್ಲ ಅಂದರೆ ಬರಬೇಡ್ರಿ. ಏನಂತೀರಾ? ಓಕೆ, ಮೊದಲನೇದಾಗಿ ತುಮಕೂರಿನ ಮಾನಸ ರಂಗನಾಥ್ ಏನು ಹೇಳ್ತಾರೆ ಕೇಳೋಣ. ಎಸ್ ಮಾನಸ ರಂಗನಾಥ್, ಕ್ಲಾರಿಟಿ ತುಂಬಾ ನೀಟಾಗಿ ಸಿಕ್ಕಿದೆ. ನಾವು ಏನು ಥಿಂಕ್ ಮಾಡ್ತೀವಿ ಆ ಗೋಲ್ ರೀಚ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುವಂತ ಒಂದು ಪ್ಲಾಟ್ಫಾರ್ಮ್ ಇದು. ಸೊ ಫೈನಲಿ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಗಳನ್ನ ನಾವು ಯುಟಿಲೈಸ್ ಮಾಡ್ಕೊಂಡ್ರೆ ಇಟ್ಸ್ ರಿಯಲಿ ವಂಡರ್, ದಟ್ಸ್ ಇಟ್. ಸೊ ನಾವು 10 ವರ್ಷ ಎಕ್ಸ್ಪೀರಿಯನ್ಸ್ ಮಾಡೋದು ಅಥವಾ 30 ವರ್ಷ ಎಕ್ಸ್ಪೀರಿಯನ್ಸ್ ನ ಒಂದೇ ಸಲ ಒಂದೇ ಬಲ್ಕ್ ಆಗಿ ಸಿಕ್ಕರೆ, ಸೊ ನಮ್ಮ 30 ವರ್ಷ ಒಂದೇ ಸಲ ನಮಗೆ ಸಿಕ್ಕ ಹಾಗೆ. ಯೆಸ್, ಯು ಆರ್ ರೈಟ್. ಐ ಅಪ್ರಿಶಿಯೇಟ್ ಯುವರ್ ಆನ್ಸರ್. ಗುಡ್. ಮೊಹಮ್ಮದ್ ಜಿಯಾನ್ ಏನಂತಾರೆ? ಸರ್, ಸೆಷನ್ ತುಂಬಾ ಅಮೇಜಿಂಗ್ ಆಗಿತ್ತು ಸರ್. ಅಂದ್ರೆ ಇದು ಹೇಗೆ ಸೆಷನ್ ಇರುತ್ತದೆ ಅಂದ್ರೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು ಸರ್. ಅಂದ್ರೆ ಎಷ್ಟು ಫೀಸ್ ಅದನ್ನ ನಂತರ ಹೇಳೋಣ. ಈಗ ಈ ಒಂದು ಪ್ರೆಸೆಂಟೇಶನ್ ಇಷ್ಟ ಕ್ಲಾರಿಟಿ ಬಂತಲ್ಲ. ಹೌದು ಸರ್. ಓಕೆ, ಡಾಕ್ಟರ್ ಶಿವಶಂಕರ್ ಏನ್ ಹೇಳ್ತಾರೆ? ಎಸ್ ಸರ್, ಬಹಳ ಅತ್ಯದ್ಭುತವಾಗಿತ್ತು ಸರ್. ಏನಂದ್ರೆ ತಾವು ಶಿಬಿರಾರ್ಥಿಗಳು ಕೇಳಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಚೆನ್ನಾಗಿ ಆನ್ಸರ್ ಕೊಟ್ರಿ. ಸಂದರ್ಭೋಚಿತವಾಗಿ ಯಾವ ರೀತಿ ನಾವು ಎಲ್ಲರನ್ನ ಯಾಕೆ ಸಂವಹನ ಮಾಡ್ಬೇಕು ಅಂದ್ರೆ ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ಸಂವಹನ ಕೌಶಲ್ಯಗಳು ಸರ್, ತಮ್ಮನ್ನ ನೋಡ್ಬಿಟ್ಟು ಕಲಿತಿದ್ದೀನಿ ಸರ್. ನಾನು ಅಂದ್ರೆ ಪ್ರತಿ ಸಾರಿ ತಾವು ನಮ್ಮೆಲ್ಲ ಶಿಬಿರಾರ್ಥಿಗಳು ಮಾತಾಡಿಸುವಾಗ ತಾವ್ ಯಾವ ರೀತಿ ತಾವೇನೋ ನಿರೂಪಣೆಯನ್ನು ಮಾಡ್ತೀರಿ, ಯಾವ ರೀತಿ ಎಂಡಿಂಗ್ ಮಾಡ್ತೀರಿ, ಯಾವ ರೀತಿ ಪ್ರತಿಯೊಬ್ಬ ಶಿಬಿರಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತೀರಿ, ಅವರು ಕೇಳ್ತಕ್ಕಂತ ಪ್ರಶ್ನೆಗಳಿಗೆ ಯಾವ ರೀತಿ ತಾವು ಉತ್ತರವನ್ನ ಕೊಡ್ತೀರಿ, ಈ ಒಂದು ಕಲೆ ಯಾವ ರೀತಿ ಆರಂಭ ಮಾಡ್ಬೇಕು, ಮಾತನ್ನ ಯಾವ ರೀತಿ ಎಂಡ್ ಮಾಡ್ಬೇಕು, ನಡುವೆ ಯಾವ ರೀತಿ ಪೂರ್ಣವನ್ನ ಹಾಕ್ಬೇಕು, ಕಂಟೆಂಟ್ ಅನ್ನ ಹಾಕ್ಬೇಕು, ಈ ಒಂದು ಕೌಶಲ್ಯವನ್ನ ಸರ್ ನಾ ಕಲಿತಾ ಇದ್ದೀನಿ ನೋಡ್ಬಿಟ್ಟು. ಸೊ ಬೈ ಸೀಯಿಂಗ್ ಯು ಆರ್ ಲರ್ನಿಂಗ್ ಎಲ್ಲ. ಓಕೆ, ಸಹನಾ ಏನ್ ಹೇಳ್ತಾರೆ? ಎಲ್ರಿಗೂ ನಮಸ್ಕಾರ. ಇವತ್ತು ಸರ್ ಅವರು ತಮ್ಮ ಸಾಧನೆ ಪತ್ರವನ್ನ ತೋರಿಸಿದ್ದಾರೆ, ಅದರಲ್ಲಿ ಅವರು ಎಷ್ಟು ವ್ಯಕ್ತಿತ್ವ ವಿಕಸನದಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ, ಅದೇ ರೀತಿ ಇತರರಿಗೆ ಯಾವ ರೀತಿ ಮಾದರಿಯಾಗಿದ್ದಾರೆ ಅನ್ನೋದನ್ನ ನಾವು ಕಂಡುಕೊಳ್ಬಹುದು. ಹಾಗೂ ಅವ್ರು ಎಲ್ಲಾ ವಿಷಯಗಳಿಗೂ ಕೂಡ ಆನ್ಸರ್ ನೀಡೋ ಮುಖಾಂತರ ಅವ್ರು ನಮಗೆಲ್ಲರಿಗೂ ಮೋಟಿವೇಶನ್ ಗುರು ಅಂತ ಹೇಳ್ಬೋದು. ಮೋಟಿವೇಶನ್ ಗುರು ಆದ ಕಾರಣ ಅಂತವ್ರನ್ನ ನಾವು ಪಡೆದಿದೀವಲ್ವ ಗುರುವಾಗಿ, ಅದಕ್ಕೆ ನಾವು ಧನ್ಯರು ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಹೇಳ್ತಾ ನನ್ನ ಮಾತು. ಥ್ಯಾಂಕ್ ಯು ಸಹನಾ. ನಮ್ಮ ಕೃಷ್ಣಮೂರ್ತಿಗಳು ಏನ್ ಹೇಳ್ತಾರೆ? ಎಸ್ ಕೃಷ್ಣಮೂರ್ತಿಗಳೇ, ಇದನ್ನ ಮಾಡಿದ್ದು ಕಂಟಿನ್ಯೂ ಮಾಡಿ. ಕ್ಲಾಸ್ ಇಂದ ನಾವೇನ್ ಕ್ವಶನ್ಸ್ ಕೇಳಿದೀವಿ ಅದಕ್ಕೆ ಸಮರ್ಪಕ ಉತ್ತರಗಳು ಸಿಕ್ಕಿದೆ. ಮತ್ತೆ ನಿಮ್ಮಿಂದ ಬೇಗ ನಾವೆಲ್ಲಾದ್ರು ಮೋಟಿವೇಶನ್ ಆಗಿ ನಾವು ಬೇಗ ಮಾತುಗಳು ಕಲಿಬಹುದು, ಭಾಷಣ ಕೌಶಲ್ಯ ಕಲಿಬಹುದು ಅಂತ ಅನ್ಸುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಡಾಕ್ಟರ್ ಶಿವಶಂಕರ್ ಫ್ಯಾಂಟಾಬ್ಯುಲಸ್ ಅಂದಿದ್ದಾರೆ, ಮತ್ತೊಬ್ರು ಸೂಪರ್ ಸರ್ ಅಂದಿದ್ದಾರೆ, ಸಿದ್ದೇಗೌಡರು ವೆರಿ ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ಹೇಳಿದ್ದಾರೆ, ಪ್ರಶಾಂತ್ ಸೂಪರ್ ಸರ್ ಅಂತ ಹೇಳಿದಿರಿ, ಮೋಹನ್ ಸೆಷನ್ ವಾಸ್ ಸೂಪರ್ ಸರ್ ಅಂದಿದ್ದೀರಿ, ಅನುಪಮ ಅವರು ಯೂಸ್ಫುಲ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದಿರಿ. ಸ್ನೇಹಿತರೆ, ನಾನು ಗ್ಯಾರಂಟಿ ಕೊಡ್ತೇನೆ ನಮ್ಮ ಕೋರ್ಸ್ಗೆ ಯಾರು ಸೇರ್ತಾರೆ ಅವ್ರಿಗೆ ಏನೇನು ಬೇಕಾಗಿರುತ್ತೋ ಅದೆಲ್ಲ ಸಿಗುತ್ತೆ. ಅದು ಹೇಗೆ ಅದು ಎಕ್ಸ್ಪೀರಿಯನ್ಸೇ ಮಾಡಬೇಕು ನೀವು, ಯಾಕೆಂದ್ರೆ ಒಬ್ಬ ಟೀಚರಿಗೆ ಬೇಕಾಗಿರೋದು ಡಾಕ್ಟ್ರಿಗೆ ಬೇಕಾಗಿರೋದಿಲ್ಲ ಅಲ್ವೇ. ಆದರೆ ನಮ್ಮದು ಸಿಲ್ವರ್ ಕೋರ್ಸ್ ಅಂತ ಇರ್ತದೆ, ಅದು ಜನರಲೈಸ್ಡ್ ಆಗಿರ್ತದೆ. ಆದರೆ ಸ್ಪೆಷಲೈಸ್ ಆಗಿ ನಿಮಗೆ ಬೇಕು ಅಂತ ಅಂದರೆ ನೀವು ನಮ್ಮ ಗೋಲ್ಡ್ ಪ್ಲಾನ್ಗೆ ಸೇರ್ಬೇಕು ಅಂತ ಈ ಟೈಮಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ. ಅದಕ್ಕೇನು ಮಾಡಿದ್ರೆ ಒಂದು ಮಾಸ್ಟರ್ ಕ್ಲಾಸ್ ಮಾಡ್ತಾ ಇರ್ತೀನಿ, ಆಗಾಗ ಜಸ್ಟ್ ಯು ಹ್ಯಾವ್ ಟು ಕಾಲ್ 9341259927 ಕರೆ ಮಾಡಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಆಮೇಲೆ ನೆಕ್ಸ್ಟ್ ಯಾವಾಗ ಮಾಸ್ಟರ್ ಕ್ಲಾಸ್ ಇರುತ್ತೆ ನಿಮಗೆ ಝೂಮ್ ಮೀಟಿಂಗ್ ಐ ಡಿ ಪಾಸ್ವರ್ಡ್ ಬರ್ತದೆ, ನೀವು ಕನೆಕ್ಟ್ ಆಗಿ ಒಂದು 2 ತಾಸು ಸಮಯವನ್ನು ಕೊಡಿ, 2 ತಾಸು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ. ನಾನು ಗ್ಯಾರಂಟಿ ಕೊಡ್ತೇನೆ ನೀವು 2 ತಾಸು ಸರಿಯಾಗಿ ಆಕ್ಟಿವ್ ಆಗಿ ಭಾಗವಹಿಸಿದ್ರೆ ನಿಮ್ಮ ಬದುಕು ಬದಲಿಸಬಲ್ಲಂತಹ ಈ ಕನ್ನಡದ ಅಪರೂಪದ ಕೋರ್ಸ್ ನಿಮಗಾಗಿ ಕಾದಿದೆ. ನಮಸ್ಕಾರ, ಆಲ್ ದಿ ಬೆಸ್ಟ್ ಯು.